ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ನಾವು ಗುಲಾಬಿಗೆ ಹೇಳೋ ಅಷ್ಟು ಹೇಳಿದ್ವಿ ಗೌಡ್ರೆ, ಆದ್ರೆ ಅವಳು ನಮ್ಮ ಮಾತೇ ಕೇಳ್ತಾ ಇಲ್ಲ. ಇದು ನನ್ನ ದೋಷ ಪರಿಹಾರ ಆಗೋವರೆಗೂ ಎಷ್ಟೇ ಕಷ್ಟ ಆದ್ರೂ ನಾನು ಈ ವ್ರತನ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅಯ್ಯೋ, ನೀವಿನ್ನು ಗೂಡ್ಸ್ ಟ್ರೈನ್ ತರನೇ ಯೋಚನೆ ಮಾಡ್ತಿದ್ದೀರಾ? ಬುಲೆಟ್ ಬುಲೆಟ್ ಟ್ರೈನ್ ತರ ಯೋಚನೆ ಮಾಡಿ. ರೀ, ನಾವೇನು ಹೇಳಿದ್ರೆ ನೀವೇನು ಹೇಳ್ತಿದ್ದೀರಲ್ಲ. ಅಯ್ಯೋ ನೋಡಮ್ಮಿ, ಈಗಿನ ಕಾಲದಲ್ಲಿ ಒಬ್ಬ ಜ್ಯೋತಿಷಿಯಿಂದ ಪರಿಹಾರ ಆಗದಿರೋದು ಇನ್ನೊಬ್ಬರಿಂದ ಪರಿಹಾರ ಆಗುತ್ತೆ. ಅದಕ್ಕೆ ಒಬ್ಬರನ್ನ ಕೇಳಿದ್ರೆ ಇನ್ನೊಬ್ಬರನ್ನ ಕೇಳಿ ತಿಳ್ಕೋಬೇಕು. ಎಲ್ಲ ಯೋಚನೆ ಮಾಡಾಯ್ತು. ಈ ಊರಲ್ಲಿ ಪ್ರಕಾಶ್ ಗುರುಗಳಿಗಿಂತ ಬೇರೆ ಜ್ಯೋತಿಷಿ ಯಾರಿದ್ದಾರೆ ಹೇಳಿ? ಅವ್ರು ಹೇಳಿದ್ಮೇಲೂ ನಾವೇನು ಮಾಡ್ಲಿಲ್ಲ ಅಂದ್ರೆ ಏನಾದ್ರೂ ತೊಂದ್ರೆ ಆಗ್ಬಿಟ್ರೆ? ಇದಕ್ಕೆ ಹೇಳೋದು ನಿಮ್ಮನ್ನ ದಡ್ರು ಅಂತ. ನೋಡ್ರಿ, ಈಗಿನ ಕಾಲದಲ್ಲಿ ಒಳ್ಳೆ ಜ್ಯೋತಿಷಿಗಳು ಇರ್ತಾರೆ, ಕೆಟ್ಟ ಜ್ಯೋತಿಷಿಗಳು ಇರ್ತಾರೆ. ತಮ್ಮನೆ ಬೇಳೆನ ಬೇರೆಯವ್ರ ಮನೆ ಗ್ಯಾಸ್ ಅಲ್ಲಿ ಬೇಯಿಸ್ಕೊಳ್ಳೋರು ಇರ್ತಾರೆ. ನೀವ್ ಯಾವಾಗ ಅವ್ರ ಮಾತ್ ಕೇಳೋದಕ್ ಶುರು ಮಾಡ್ತಿರೋ ಅವಾಗ ಅವ್ರು ನಿಮ್ಮನ್ನ ಹೆದರ್ಸೋಕ್ ಶುರು ಮಾಡ್ತಾರೆ. ಅವ್ರು ಮಾಡೋ ಪೂಜೆನ ನಿಮ್ ಕಡೆಯಿಂದ ಮಾಡಿಸಿ ಮಾಡಿಸಿ ಅವ್ರು ನಿಮ್ಮನ್ನ ಶರಣಾಗತ ಮಾಡ್ಕೊಂಡ್ಬಿಡ್ತಾರೆ. ಈಗಿನ ಕಾಲದ ಜ್ಯೋತಿಷರು ಬೇರೆಯವ್ರ ಮಾತ್ ಕೇಳಿ ಜ್ಯೋತಿಷ ಹೇಳೋದ್ ಜಾಸ್ತಿ. ನೀವ್ ಹೇಳ್ತಾ ಇರೋದು ನಿಜ ರೀ, ನನಗೆ ಮೊದ್ಲಿಂದಾನು ಅನುಮಾನ ಇತ್ತು. ಅದ್ರಲ್ಲೂ ಈ ಸೀತಮ್ಮನ್ ಕೇಳ್ಬೇಕಾ, ಗುಲಾಬಿನ ಮನೆ ಬಿಟ್ಟು ಓಡ್ಸಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅವರೇ ಪ್ರಕಾಶ್ ಗುರುಗಳಿಗೆ ಈ ತರ ಹೇಳಿ ಅಂತ ಯಾಕೆ ಹೇಳಿರ್ಬಾರ್ದು? ಅದು ನಿಜಾನೇ ಅಮ್ಮಿ. ನೋಡು, ಈಗಿನ ಕಾಲದಲ್ಲಿ ಸ್ಮಶಾನದಲ್ಲಿರೋ ದೆವ್ವ ಬೇಕಾದ್ರೆ ನಂಬೋದು, ಆದ್ರೆ ನಮ್ಮ ಮನೇಲಿರೋ ಸೀತವನ್ನ ನಂಬಕ್ಕಾಗಲ್ಲ. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ. ಜ್ಞಾನಿಯಿಂದ ಆಗದೆ ಇರೋದು ಕಾಲಜ್ಞಾನಿಯಿಂದ ಆಗತ್ತೆ. ಹಾಗಾದ್ರೆ ಆ ಕಾಲಜ್ಞಾನಿ ನೀವೇನಾ? ನಾನಲ್ಲ ಮೇಡಮ್ ಅವರೇ, ನನಗೊಬ್ರು ಕಾಲಜ್ಞಾನಿ ಪರಿಚಯ ಇದ್ದಾರೆ. ಅವರು ಇತ್ತಿತ್ತಲಾಗಿ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೋ ಹೋಗಿದ್ದಾರೆ. ಅವ್ರನ್ನ ನಾನು ಪತ್ತೆ ಹಚ್ಚಿ ಕರ್ಕೊಂಡ್ಬರ್ತೀನಿ. ಅವ್ರು ಬಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಕಂಡಿಡಿತಾರೆ. ಮೊದ್ಲ ಕೆಲಸ ಮಾಡಿ ಗೌಡ್ರೆ, ಬೇಕಾದ್ರೆ ನಾನು ಬರ್ತೀನಿ. ಅವ್ರು ಹೋಗಿ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಿದಾರ್ ತಾನೆ, ನೀವ್ ಯಾಕ್ರಿ? ಅಯ್ಯೋ, ಅವ್ರ ಮುಖನ ಯಾರು ನೋಡಿಲ್ವಲ್ಲ, ಅವ್ರು ಜಾಸ್ತಿ ಮನೆಯಿಂದ ಹೊರಗಡೆ ಬರಲ್ವಲ್ಲ, ಅದಕ್ಕೇನೆ ಅವ್ರ ಹೆಸರಲ್ಲಿ ಒಂದ್ ಬಿಸ್ನೆಸ್ ಮಾಡ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಬಿಡೋಣ ಅಂತ. ರೇಖಾ ಮೇಡಮ್ ಅವರೇ, ಇದಕ್ಕೆ ನಿಮ್ಮನ್ನ ಹಾಪ್ಮೆಂಟ್ಲು ಅಂತ ಕರೆಯೋದು? ನೋಡಿ, ಏನೇ ಮಾಡಿದ್ರು ಸ್ವಂತ ಬುದ್ಧಿವಂತಿಕೆ ಉಪಯೋಗಿಸಿ ಮಾಡ್ಬೇಕು. ಅದನ್ ಬಿಟ್ಟು ಬೇರೆಯವ್ರ ಬುದ್ಧಿವಂತಿಕೆ ಉಪಯೋಗಿಸಿ ಮಾಡಿದ್ರೆ ನೀವು ಉದ್ಧಾರ ಆಗಲ್ಲ. ರೀ, ಸ್ವಂತವಾಗಿ ಯಾವಾಗ್ರಿ ಯೋಚನೆ ಮಾಡ್ತೀರಾ? ನೀವ್ ನನ್ ಸ್ವಂತ ಆದಾಗ, ಅಂದ್ರೆ ಸ್ವಂತ ಹೋಗಿ ಬಿಸ್ನೆಸ್ ಐಡಿಯಾ ಕೊಟ್ಟಾಗ. ಯಾಕೋ ಮಗ್ನೆ, ಇನ್ನು ನಿನಗೆ ನನ್ ಮೇಲೆ ಕೋಪ ಹೋಗಿಲ್ವೇನೋ? ನಿನ್ ಮೇಲಲ್ಲಮ್ಮ ಕೋಪ, ನನ್ ಮೇಲೆ ಕೋಪ. ನಾನೇನೋ ಹೇಳ್ತೀನಿ, ಅದಕ್ಕೆ ನೀನ್ ಇನ್ನೊಂದೇನೋ ಹೇಳ್ತೀಯ. ಸುಮ್ನೆ ಇದೆಲ್ಲ ಯಾಕೆ? ಅದಕ್ಕೆ ನಾನೇ ದೂರ ಹೋಗ್ತಾ ಇನಿ. ಅಲ್ಲ ಕಣೋ, ನಿನಗ್ ನಾನೇನಾದ್ರೂ ಹೇಳಿದಿನೇನೋ? ಅವಳಿಗೆ ಹೇಳಿದ್ರೆ ನೀನ್ ಯಾಕೋ ಕೋಪ ಮಾಡ್ಕೋತೀಯ? ಇದನ್ನೇಮ್ಮ ನನ್ ಬೇಡ ಅಂತ ಹೇಳ್ತಿರೋದು. ಅವಳು ಯಾರೋ ಅನ್ನೋ ತರ ಮಾತಾಡ್ತಿದ್ದಿಲ್ಲಮ್ಮ. ಅವಳು ನನ್ನ ಹೆಂಡತಿ, ನಿನ್ ಸೊಸೆ, ಈ ಮನೇಲಿ ಒಂದ್ ಸ್ಥಾನ ಇದೆ. ಇದೆಲ್ಲ ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ ಅಂತ? ಅರ್ಥ ಮಾಡ್ಕೊಂಡಿರೋದಕ್ಕೆ ಕಣು ಹೀಗೆಲ್ಲ ಮಾತಾಡ್ತಾ ಇರೋದು? ನೋಡು, ನಾನ್ ಈಗ ಹೇಳೋದ್ರಿಂದ ನಿನ್ ಕೋಪ ಬರುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೂ ಹೇಳ್ತೀನಿ ಕೇಳು, ನಿನ್ಗೆ ಯಾವತ್ತಿದ್ರು ಆಗೋದು ನಾನೇ ಹೊರತು ನಿನ್ನ ಮೋಸದಿಂದ ಮದುವೆ ಆಗಿರೋ ಅವಳಲ್ಲ. ಇನ್ನೊಂದ್ ಮಾತು, ಗುಲಾಬಿ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ನಾನ್ ಚೆನ್ನಾಗಿರ್ಬೇಕು, ನೀನ್ ಸಂತೋಷವಾಗಿರ್ಬೇಕು ಅಂತ ಗುಲಾಬಿ ಬಯಸ್ತಿದ್ದಾಳೆ. ಅವಳ ಮೇಲೆ ಇಂತ ಆರೋಪ ಮಾಡೋದು ಸರಿಯಲ್ಲ. ನೋಡು ನೋಡು, ಈಗಲೂ ನನ್ ಮೇಲೆ ಹೇಗ್ ಕೋಪ ಮಾಡ್ಕೋತಾ ಇದೀಯಾ? ಯಾಕೋ ಮಗ್ನೆ, ಈ ತಾಯಿ ಮೇಲೆ ನಿನ್ಗೆ ಇಷ್ಟೊಂದು ಕೋಪ? ಮತ್ತೆ ಈ ರೀತಿ ಮಾತಾಡಿದ್ರೆ ಯಾರಿಗೆ ತಾನೇ ಕೋಪ ಬರೋದಿಲ್ಲಮ್ಮ? ನೀನೇ ಯೋಚನೆ ಮಾಡಮ್ಮ, ಗುಲಾಬಿಯಿಂದ ನಿಂಗೆ ಯಾವತ್ತಾದ್ರು ತೊಂದರೆ ಆಗಿದೆಯೇನಮ್ಮ? ಇಲ್ಲ, ಇನ್ನಷ್ಟು ತೊಂದರೆ ಅವರೇ ಅನುಭವಿಸ್ತಿದ್ದಾರೆ. ಯಾಕಮ್ಮ ಅವ್ರ ಮೇಲೆ ಕನಿಕರನೇ ಬರ್ತಿಲ್ಲ? ಪಾಪ ಅಮ್ಮ, ನೊಂದಿರೋ ಜೀವ, ಆ ಜೀವಕ್ಕೆ ಯಾಕೆ ಇನ್ನಷ್ಟು ನೋವು ಕೊಡ್ತಿದ್ಯಾ? ಓಕೆ ನೋಡಮ್ಮ, ನಿನಗೆ ಅವಳು ಸರಿಯಿಲ್ಲ ಅಂತಂದ್ಮೇಲೆ ಅವಳಿಂದ ದೂರ ಇದ್ಬಿಡು. ಆದ್ರೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಗುಲಾಬಿಗೆ ತೊಂದರೆ ಕೊಡ್ಬೇಡ. ಮೈ ಡಿಯರ್ ಮಾದಪ್ಪ, ಈ ಶಂಕರ ಶಾಸ್ತ್ರಿಗಳನ್ನ ಎಲ್ಲಂತ ಹುಡ್ಕೋದು ಅಂತೀನಿ. ಅಲ್ಲ, ಮನೆ ಹತ್ರ ಹೋದ್ರೆ ಅಲ್ಲೂ ಸಿಗ್ಲಿಲ್ಲ, ಆಫೀಸ್ ಹತ್ರ ಹೋದ್ರೆ ಅಲ್ಲೂ ಸಿಗ್ಲಿಲ್ಲ. ಯಾರನ್ ಕೇಳಿದ್ರು ಎಲ್ಲಿ ಹೋಗ್ತಾರೆ ಯಾವಾಗ ಬರ್ತಾರೆ ಅಂತ ಗೊತ್ತ. ಗುರುಗಳೇ ಗುರುಗಳೇ, ನಿಂತ್ಕೊಳ್ಳಿ ಗುರುಗಳೇ. ಏನ್ ಗುರುಗಳೇ, ನೀವು ಮನೆ ಹತ್ರ ಹೋದೆ ಅಲ್ಲೂ ಸಿಗ್ಲಿಲ್ಲ, ಆಫೀಸ್ ಹತ್ರ ಹೋದೆ ಅಲ್ಲೂ ಸಿಗ್ಲಿಲ್ಲ, ಯಾಕೆ ಇಲ್ಲಿ ಬಂದಿದ್ದೀರಾ? ಏನಾಯ್ತು? ಬದುಕಿನಲ್ಲಿ ನಂಬಿಕೆ ಅನ್ನೋದು ಹೋದ್ಮೇಲೆ ಯಾವ ಸಂಬಂಧಗಳು ಬೇಡ ಅನ್ಸುತ್ತಪ್ಪ. ಏನಪ್ಪ ಇದು ಗುರುಗಳೇ, ಜೀವನದಲ್ಲಿ ಜಿಗುಪ್ಸೆ ಆದವ್ರ ತರ ಮಾತಾಡ್ತಿದ್ದೀರಾ? ಅದೆಲ್ಲ ಇವಾಗ ಬೇಡ, ಏನ್ ವಿಷಯ ಹೇಳಪ್ಪ.
ಅದು ನಿಮ್ಮಿಂದ ಒಂದ್ ಕೆಲ್ಸ ಆಗ್ಬೇಕಿತ್ತು, ನಿಮ್ಮನ್ನ ನಮ್ ಮನೆ ಕರ್ಕೊಂಡ್ ಹೋಗೋಣ ಅಂತ ಬಂದಿದ್ದೀನಿ. ಭವಿಷ್ಯ ಗಿವಿಷ್ಯ ಕೇಳ್ಬೇಕು ಅಂದ್ರೆ ಅದ್ ನನ್ನಿಂದ ಆಗಲ್ಲ. ನಾನ್ ಇವಾಗ ಯಾರಿಗೂ ಭವಿಷ್ಯ ಹೇಳ್ತಿಲ್ಲಪ್ಪ. ಗುರುಗಳೇ ಎಂತ ಮಾತ್ ಹೇಳ್ತಿದ್ದೀರಾ? ನೀವು ಭವಿಷ್ಯ ಹೇಳ್ತೀನಿ ಅಂದ್ರೆ ಜನಗಳು ನಿಮ್ ಮನೆ ಹತ್ರ ಕ್ಯೂದಲ್ಲಿ ನಿಂತ್ಕೋತಾರೆ. ನಿಮ್ಮಿಂದ ಭವಿಷ್ಯ ಕೇಳಿ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ. ನೀವ್ ಈಗ ಹೇಳಿದ್ರೆ ನಮ್ಮಂತವ್ರ ಬದುಕೇನು? ಇಲ್ಲಪ್ಪ, ನನ್ನಿಂದ ಇವಾಗ ಏನು ಹೇಳಕ್ಕಾಗಲ್ಲ. ದಯವಿಟ್ಟಿನಿಂದ ಹೊರಟೋಗು. ನಾನು ಶಾಂತಿ ಹುಡುಕ್ತಾ ಹೋಗ್ತಿದ್ದೀನಿ. ಹಾ ಗುರುಗಳೇ, ಶಾಂತಿ ನೋಡ್ಕೊಂಡು ಈ ರೋಡಲ್ಲಿ ಬಂದ್ರ ಅವಳು ಪಕ್ಕದ ರೋಡಲ್ಲಿ ಇದ್ದಾಳೆ, ಮೊನ್ನೆ ಶಿಫ್ಟ್ ಆಗ್ಬಿಟ್ಲು. ಯಾವ ಶಾಂತಿ ಬಗ್ಗೆ ಹೇಳ್ತಿದ್ಯಪ್ಪ? ಅದೇ ಗುರುಗಳೇ, ತೋತಾಪುರಿ ಶಾಂತಿ. ಅಯ್ಯೋ ಪ್ರಾರಬ್ಧವೇ, ನಾನ್ ಹೇಳ್ತಿರೋದು ಮನಃಶಾಂತಿ ಬಗ್ಗೆ. ಹೌದಾ ಗುರುಗಳೇ? ಅದು ನಿಮ್ ಹತ್ರ ಒಂದು ಸಮಸ್ಯೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೆ. ನಮ್ ಮನೇಲಿ ಒಬ್ಳು ಹೆಣ್ಮಗಳಿದ್ದಾಳೆ, ಪಾಪ ಅವಳಿಗೆ ತೊಂದ್ರೆ ಮೇಲೆ ತೊಂದ್ರೆ ಬರ್ತಾನೆ ಇದೆ. ಅವಳು ಕಷ್ಟ ಪರಿಹಾರ ಮಾಡೋದಕ್ಕೆ ನಿಮ್ ಹತ್ರ ಭವಿಷ್ಯ ಕೇಳೋಣ ಅಂತ ಬಂದೆ. ಪಾಪ ಅವಳ ಹಣೆ ಬರದಲ್ಲಿ ಏನಿದೆಯೋ ಅದೇ ಆಗ್ಲಿ. ಕಷ್ಟ ಅನುಭವಿಸೋದು ಅವಳ ಹಣೆ ಬರದಲ್ಲಿ ಇದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಗುರುಗಳೇ? ಗುರುಗಳೇ ಏನಾಯ್ತು, ಯಾಕೆ ಕಣ್ ತುಂಬ್ಕೋತಿದ್ದೀರಾ? ನೀನು ನಾನ್ ಹೇಳೋ ಭವಿಷ್ಯ ನಿಜ ಅಂತ ಅನ್ಕೊಂಡಿದೀಯ, ಆದ್ರೆ ಅದ್ ಯಾವ್ದು ನಿಜ ಆಗಲ್ಲ, ಎಲ್ಲ ಸುಳ್ಳು. ಗುರುಗಳೇ ನಾನು ಇದನ್ನೆಲ್ಲ ನಂಬಲ್ಲ, ನೀವೆಂತ ಜ್ಞಾನಿಗಳಂತ ನನಗೆ ಗೊತ್ತು. ಈ ಜ್ಞಾನಿನೇ ಇವತ್ತು ಅಜ್ಞಾನಿಯಾಗಿ ಬೀದಿ ಬೀದಿ ಅಲಿತಾ ಇದ್ದೀನಿ. ಸ್ವಂತ ತನ್ನ ಮಗಳ ಭವಿಷ್ಯನೇ ತಿಳ್ಕೊಳಕ್ ಆಗದೆ ಇರೋನು ಬೇರೆಯವ್ರ ಭವಿಷ್ಯ ಹೇಗಪ್ಪ ಹೇಳ್ತಾನೆ? ಏನ್ ಹೇಳ್ತಿದೀರ ಗುರುಗಳೇ? ಹೌದಪ್ಪ, ನನ್ನ ಮಗಳ ಜಾತಕದಲ್ಲಿ ಸುಮಂಗಲಿ ಯೋಗ ಅಂತ ಇತ್ತು, ಹಾಗಂತ ನಾನೇ ಭವಿಷ್ಯ ಹೇಳಿದ್ದೆ. ಆದ್ರೆ ಮದುವೆ ಆಗಿ 3 ತಿಂಗಳಿಗೆ ಅವಳಿಗೆ ವೈಧವ್ಯ ಪ್ರಾಪ್ತಿ ಆಯ್ತು. ಅಂದ್ಮೇಲೆ ನಾನ್ ಹೇಳೋ ಭವಿಷ್ಯ ಸುಳ್ಳು ಅಂತ ತಾನೇ? ಅದಕ್ಕೆ ನನಗಿವಾಗ ದೇವರ ಮೇಲೂ ನಂಬಿಕೆ ಹೊರಟೋಗಿದೆ, ನಾನ್ ಹೇಳೋ ಭವಿಷ್ಯದ ಮೇಲೂ ನಂಬಿಕೆ ಹೊರಟೋಗಿದೆ. ಮನಃಶಾಂತಿ ಹುಡುಕ್ತಾ ಬೀದಿ ಬೀದಿ ಅಲಿತಾ ಇದ್ದೀನಿ. ಗುರುಗಳೇ ನಿಮ್ಮಷ್ಟು ಜ್ಞಾನಿ ನಾನಲ್ಲ, ಆದ್ರೂ ನಿಮ್ಗೆ ಒಂದು ಮಾತು ಹೇಳ್ತೀನಿ. ನಡೆಯೋ ದಾರಿಲಿ ಎಡವೋದ್ ಸಹಜ, ಎಡವುತ್ತೀವಿ ಅಂತ ನಡೆಯೋ ಕಾಲ್ನ ಕಟ್ ಮಾಡ್ಕೊಂಡ್ರೆ ಓಡಾಡೋದಕ್ಕೆ ಆಗತ್ತಾ ಹೇಳಿ? ಬಹುಶಃ ನಿಮ್ಮ ಅಳಿಯನ ಆಯುಷ್ಯ ಅಷ್ಟೇ ಇತ್ತು ಅನ್ಸುತ್ತೆ. ನೋಡಿ, ನಿಮ್ಮ ಮಗಳು ಕಷ್ಟಪಟ್ಟಾಗೆ ನಮ್ಮ ಮನೇಲಿ ಆ ಹೆಣ್ಮಗಳು ಕಷ್ಟಪಡ್ತಿದ್ದಾಳೆ. ನೀವು ಬಂದು ಭವಿಷ್ಯ ಹೇಳೋದ್ರಿಂದ ಅವ್ರ ಬದುಕು ಬದಲಾಗತ್ತೆ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಸಾಧ್ಯ ಆದ್ರೆ ಬಂದು ಅವ್ರ ಜೀವನನ ಕಾಪಾಡಿ. ಸರಿಪ್ಪ, ನೀನಿಷ್ಟು ಕೇಳ್ಕೊತಿದೀಯ ಅಂದ್ಮೇಲೆ ನಾನು ಬಂದು ಭವಿಷ್ಯ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಗುರುಗಳೇ. ಬನ್ನಿ 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 ಬನ್ನಿ. ನೀವ್ಯಾಕೆ ಓಡಾಡ್ತಾ ಇದೀರಾ? ಅಯ್ಯಯ್ಯೋ ನನ್ ಗೌಡ್ರು ಇನ್ನ ಬಂದಿಲ್ಲ, ಸುಮ್ನೆ ನಿಂತ್ಕೊಳ್ರಿ. ಅನ್ಪೂರ್ಣವ್ರೆ, ಲೇಟ್ ಆಯ್ತಲ್ಲ, ಒಂದ್ ಫೋನ್ ಮಾಡಿ ವಿಚಾರಿಸಿ. ಅಯ್ಯೋ ಆಗ್ಲಿಂದ ಫೋನ್ ಮಾಡ್ತಾನೆ ಇದೀನ್ರಿ, ಅವ್ರು ರಿಸೀವೇ ಮಾಡ್ತಿಲ್ಲ.